ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ವೀರೇಂದ್ರ ಪಪ್ಪಿ ರಘು ಆಚಾರ್ ಬಸವರಾಜನ್ ಷಣ್ಮುಗಂ ನಡುವೆ ಪೈಪೋಟಿ ಬಿಜೆಪಿಯಲ್ಲೂ ಗೊಂದಲ ಯಾರಿಗೆ ಲಾಭ ಯಾರಿಗೆ ನಷ್ಟ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಎಸ್ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಕೋಟೆನಾಡು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಎಲ್ ಎ ಆಗ್ತಾರೆ ಅನ್ನೋ ಒಂದು ಕುತೂಹಲ ಇದೆ ಹಾಲಿ ತಿಪ್ಪಾರೆಡ್ಡಿಯನ್ ಬಿಜೆಪಿಯಿಂದ ಎಂ ಎಲ್ ಎ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡುತ್ತಾ ಇಲ್ವಾ ಬಿಜೆಪಿ ಅನ್ನೋ ಒಂದು ಗೊಂದಲ ಇದೆ ವಯಸ್ಸಿನ ವಿಚಾರವಾಗಿ ಅವರಿಗೆ ತಪ್ಪಿದ್ರು ಅವರ ಮಗನಿಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಅವ್ರಿಗೂ ಮತ್ತು ಅಭಿಮಾನಿಗಳಲ್ಲೂ ಇದೆ ಆದರೆ ಇನ್ನು ಫೈನಲ್ ಆಗಿಲ್ಲ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿನೇ ಆಗ್ತಾಯಿದೆ ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ನೇರ ಫೈಟ್ ಇರ್ತಕ್ಕಂಥ ಕ್ಷೇತ್ರ ಸದ್ಯಕ್ಕೆ ಸೊ ಒಂದು ವೇಳೆ ತಿಪ್ಪಾರೆಡ್ಡಿಗೆ ಟಿಕೆಟ್ ಮಿಸ್ ಮಾಡಿದ್ರೆ ಮಗನಿಗೆ ಕೊಡಬಹುದು ಒಂದು ವೇಳೆ ಮಗನಿಗೂ ಕೊಡ್ತೀರಾ ತಿಪ್ಪಾರೆಡ್ಡಿಗೂ ಕೊಡದಿರೋ ಇದ್ದರೆ ತಿಪ್ಪಾರೆಡ್ಡಿ ಸುಮ್ಮನೆ ಅಲ್ಲ ಅವರು ಬೇರೆ ಯಾವುದೇ ಪಕ್ಷಕ್ಕೆ ಹೋಗಬಹುದು ಇಂಡಿಪೆಂಡೆಂಟ್ ಆಗಬೇಕಾದ್ರೆ ನಿಲ್ಲಬಹುದು ಆ ರೀತಿಯ ಶಕ್ತಿ ಅವ್ರಿಗೆ ಇದೆ ಆ ಕ್ಷೇತ್ರದಲ್ಲಿ ಹೀಗಾಗಿ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಗೊಂದಲ ಇತ್ತು ಕೆಲವೊಂದಿಷ್ಟು ದಿನ ದಾವಣಗೆರೆ ಸಂಸದ ಸಿದ್ದೇಶ್ವರ ಅವರೇ ಬರಬಹುದು ಇಲ್ಲ ಅವ್ರ ಮಗನಿಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಓಡಾಡ್ತು ಇಬ್ಬರು ಹೆಸರುಗಳು ಕೂಡ ನೋಡಬೇಕು ಯಾರಿಗೆ ಟಿಕೆಟ್ ಫೈನಲ್ ಮಾಡುತ್ತೆ ಬಿ ಜೆ ಪಿ ಅಂತ ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ನಲ್ಲೂ ಕೂಡ ತುಂಬ ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿ ಚಿತ್ರದುರ್ಗದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕಾಂಗ್ರೆಸ್ನಿಂದ ಮಾಜಿ ಶಾಸಕ ಎಸ್ ಕೆ ಬಸವರಾಜನ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜೊತೆಗೆ ಮಾಜಿ ಎಮ್ ಎಲ್ ಸಿ ಆಚಾರ್ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಚಿತ್ರದುರ್ಗದ ಟಿಕೆಟನ್ನು ಪಡೆಯೋದಕ್ಕೆ ನೋಡಬೇಕು ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಆಮೇಲೆ ಮಾಜಿ ಶಾಸಕ ಎ ವಿ ಉಮಾಪತಿ ಆಮೇಲೆ ಜಯರಾಮಯ್ಯ ಹನುಮಶಾಲಿ ಷಣ್ಮುಗಪ್ಪ ಹೀಗೆ ತುಂಬ ಜನ ಇದ್ದರೂ ಕೂಡ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರ್ಪಡೆಯಾದ ಉದ್ಯಮಿ ವೀರೇಂದ್ರ ಪಪ್ಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ವೀರೇಂದ್ರ ಪಪ್ಪಿ ಜೆ ಡಿ ಎಸ್ನಲ್ಲಿದ್ದರು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದರು ಅದಾದ ನಂತರ ಪಕ್ಷದಲ್ಲಿದ್ದರೂ ಕೂಡ ಆ್ಯಕ್ಟಿವ್ ಆಗಿರಲಿಲ್ಲ ವೀರೇಂದ್ರ ಪಪ್ಪಿ ಈಗ ಏನೋ ಭಾರತ್ ಜೋಡೋ ಯಾತ್ರೆ ಮುಗಿದ ಬಳಿಕ ಪ್ರಜಾಧ್ವನಿ ಯಾತ್ರೆಯಲ್ಲಿ ಅವರು ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸನ್ನು ಸೇರ್ಪಡೆಯಾದರು ಅದಾದ ಮೇಲೆ ತುಂಬ ದೊಡ್ಡ ಮಟ್ಟದ ಪೈಪೋಟಿ ಇದ್ದಿದ್ದು ಬಸವರಾಜನ್ ವರ್ಸಸ್ ವೀರೇಂದ್ರ ಪಪ್ಪಿ ವರ್ಸಸ್ ಷಣ್ಮುಗಪ್ಪ ವರ್ಸಸ್ ರಘು ಆಚಾರ್ ಈ ನಾಲ್ಕು ಜನ ತುಂಬ ಪೈಪೋಟಿಯನ್ನು ನಡೆಸ್ತಾ ಇದ್ರು ಚಿತ್ರದುರ್ಗದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ವೀರೇಂದ್ರ ಪಪ್ಪಿಗೆ ಬಹುತೇಕ ಟಿಕೆಟ್ ಆಗಬಹುದು ಕಾಂಗ್ರೆಸ್ನಿಂದ ಚಿತ್ರದುರ್ಗಕ್ಕೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೊ ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ನ ಟಿಕೆಟ್ ಬಿ ಜೆ ಪಿಯಲ್ಲೂ ಗೊಂದಲ ಇದೆ ಕಾಂಗ್ರೆಸ್ನಲ್ಲೂ ಗೊಂದಲ ಇದೆ ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೋ ಅವರು ಜೆ ಡಿ ಎಸ್ಗೆ ಬರಬಹುದು ಅಂದರೆ ಪ್ರಭಾವಿಗಳು ಒಂದು ವೇಳೆ ಏನಾದರೂ ಬಿ ಜೆ ಪಿ ಟಿಕೆಟ್ ಮಿಸ್ ಮಾಡಿದ್ರೆ ಜೆ ಡಿ ಎಸ್ ಸೇರ್ಕೊಂಡ್ಬಿಡ್ತಾರಂತೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಗೊತ್ತಿಲ್ಲ ಅಂತೆ ಕಂತೆಗಳು ಇದೆ ಒಟ್ಟಿನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಬೆಳೀತನ ಇದೆ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಚಿತ್ರದುರ್ಗ ಟಿಕೆಟ್ ಯಾರಿಗೆ ಸಿಗುತ್ತೆ ನಿಮ್ಮ ಪ್ರಕಾರ ಚಿತ್ರದುರ್ಗದ ಶಾಸಕರು ಯಾರಾಗಬೇಕು ಯಾರಿಗೆ ಪಿಯಿಂದ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ